ಪ್ರಸಿದ್ಧ ಬಹುಭಾಷಾ ಹಿನ್ನೆಲೆ ಗಾಯಕರಾದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದ್ದು ಸರಳ ಮತ್ತು ಆದರ್ಶನೀಯ ವ್ಯಕ್ತಿತ್ವವಾಗಿದೆ. ಅವರೊಮ್ಮೆ ಯಾವುದೋ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಸೊಗಸಾಗಿ ಆಡಿದ ಗೀತೆಗೆ ಜನ ಚಪ್ಪಾಳೆ ಹೊಡೆಯುತ್ತಿದ್ದರಂತೆ. ಆಗ ತಕ್ಷಣವೇ ಎಸ್ ಪಿ ಬಿ ಪ್ರೇಕ್ಷಕರಲ್ಲಿ ಸಾರಿ ಕೇಳುತ್ತಾರೆ, ಏಕೆಂದರೆ ತಾವು ಆಡಿದ ಗೀತೆಯ ಪಲ್ಲವಿಯನ್ನು ತಪ್ಪಾಗಿ ಆಡಿರುತ್ತಾರೆ. ಇದನ್ನು ಪ್ರೇಕ್ಷಕರಿಗೆ ತಿಳಿಸಿ ಮತ್ತೆ ಸೊಗಸಾಗಿ ಹಾಡು ಹಾಡುತ್ತಾರೆ. ಎಂತಹ ದೊಡ್ಡ ಗುಣ ಅಲ್ಲವೇ? ಎಸ್ ಪಿ ಬಿ ಅವರ ಮತ್ತೊಂದು ವಿಶೇಷ ಗುಣವೆಂದರೆ ಯಾರಾದರೂ ಸಭೆ ಸಮಾರಂಭಗಳಿಗೆ ಕರೆದರೆ ಅವರಲ್ಲಿ ತಪ್ಪದೇ ಒಂದು ವಿನಂತಿ ಮಾಡುತ್ತಿದ್ದರು. ಅದೇನೆಂದರೆ, ದಯವಿಟ್ಟು ನನ್ನನ್ನು ವಿಶೇಷ ಅಲಂಕಾರಿಕ ಶಬ್ದಗಳಿಂದ ವೇದಿಕೆಯಲ್ಲಿ ಹೊಗಳಬೇಡಿ, ಹೀಗೆ ಮಾಡುವುದಾದರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲವೆಂದು ನೇರವಾಗಿ ಹೇಳಿಬಿಡುತ್ತಿದ್ದರಂತೆ. ಅದಷ್ಟೇ ಅಲ್ಲ, ಇಷ್ಟೋ ಕಾರ್ಯಕ್ರಮಗಳ ಆಯೋಜಕರಿಗೆ ಮೊದಲೇ ಹೊಗಳದಂತೆ ಪತ್ರ ಬರೆದು ವಿನಂತಿಸುತ್ತಿದ್ದರಂತೆ. ಇಂತಹ ಪತ್ರವೊಂದು ಅವರು ವಿಧಿವಶರಾದ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದೂ ಉಂಟು. ಹೊಗಳಿಸಿಕೊಳ್ಳಲು ಕಾತುರದಿಂದ ಕಾಯುವ ಇಂದಿನ ಕಾಲದಲ್ಲಿ ಎಸ್ ಪಿ ಬಿ ಅವರ ವ್ಯಕ್ತಿತ್ವ ಆದರ್ಶನೀಯ ಅಲ್ಲವೇ?